ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಸ್ಪೆಷಲ್ ವ್ಲಾಗ್ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದು ಅಂತ ಹೇಳಿ ಹೌದು ಇವತ್ತು ನಮ್ಮ ಮನೆ ಆಯುಧ ಪೂಜೆ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ಸ್ಪೆಷಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಜೊತೆಗೆ ಇವತ್ತು ಶುಕ್ರವಾರ ಬೆಳಗ್ಗೆ 8 ಗಂಟೆ ಆಗೈತಿ ಸೊ ಆಯುಧ ಪೂಜೆ ಆದಮೇಲೆ ಕೆಲಸನೂ ಜಾಸ್ತಿ ಇರ್ತಾವ ರೀ ಆಲ್ಮೋಸ್ಟ್ ಮಾರ್ನಿಂಗ್ ಕೆಲಸ ಎಲ್ಲ ಮುಗ್ದೈತಿ ಇನ್ನೇನಿದ್ರು ಪೂಜೆ ಕೆಲಸ ನಾನು ಆಲ್ರೆಡಿ ಈಗ ಎದ್ದು ಎಲ್ಲ ಮಾರ್ನಿಂಗ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೇನಿ ಇನ್ನು ಹೂ ಏರಿಸಿ ಪೂಜೆ ಮಾಡಬೇಕು ಜೊತೆಗೆ ನೆನ್ನೆನ ಕಾರು ಬೈಕು ಸೈಕಲ್ ಎಲ್ಲ ನಮ್ಮ ಮನೆಯವರು ಸಂಜೆ ಎಲ್ಲ ತೊಳೆದಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆನೇ ಒಂದು 2 ಗಂಟೆ ಬೇಕಾಗ್ತದೆ ರೀ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಹಾಗಾಗಿ 4ರಿಂದ ಒಂದು 6 ಗಂಟೆವರೆಗೂ ಅದೇ ಕೆಲಸ ಹಿಡಿತು ಬೆಳಗ್ಗೆ ನಾವು ಎಷ್ಟು ಬೇಗ ಎದ್ದು ಅದನ್ನೆಲ್ಲ ಮಾಡಬೇಕಂದ್ರೆ ಭಾಳ ಟೈಮ್ ಹಿಡಿತೈತೆ ಹಾಗಾಗಿ ಈ ವರ್ಷ ಸ್ವಲ್ಪ ಬೇಗನ ನೆನ್ನೆನ ಎಲ್ಲ ತೊಳೆದ್ಬಿಟ್ಟಾರು ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಬೆಳಗ್ಗೆ ಬೆಳಗ್ಗೆನೆ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಡೋರು ಭಾಳ ಟೈಮ್ ಹಿಡಿಯೋದು ಹಾಗಾಗಿ ಇವತ್ತು ಟೈಮು ಸ್ವಲ್ಪ ಸೇವ್ ಆಗಲಿ ಅಂಥೇಳಿ ನೆನ್ನೆನ ಇದೆಲ್ಲ ಕೆಲಸ ಮಾಡಿ ಇಟ್ಕೊಂಡಾರ ನೋಡಿರಿ ಮತ್ತು ಜೊತೆಗೆ ಏನಪ್ಪ ಅಂದ್ರೆ ನಾನು ದೀಪ ಹಾಕಿದ್ನಿ ಅಂದ್ರೆ ಘಟ್ಟ ಹಾಕಿರ್ತಾರಲ್ರಿ ಅದು ಪೂಜೆ ಇವತ್ತಿಗೆ 5 ದಿವಸ ಆಯಿತು ಹಾಗಾಗಿ ಕೊನೆ ದಿನ ಅಂತ ಹೇಳ್ಬೋದು ನಮ್ಮ ಅತ್ತೆ ಮಾತ್ರ ಅವರು ಅಲ್ಲಿ ಊರಾಗ ಹೆಂಗಂದ್ರೆ ನಾಳೆ ಆಯುಧ ಪೂಜೆ ಐತಿ ಹಾಗಾಗಿ ಅವರು ನಾಳೆ ಮುಗಿಸ್ತಾರೆ ಅದನ್ನು ಪೂಜೆ ಇಲ್ಲೆಲ್ಲ ಇವತ್ತು ಆಯುಧ ಪೂಜೆ ಮಾಡಕತ್ತಿರೋದ್ರಿಂದ ಈಗ ನಾನು ಕೂಡ 5ನೇ ದಿವಸದ ಪೂಜೆ ಮುಗಿಸ್ಬಿಡ್ತೇನೆ ಅದನ್ನು ದೀಪ ಹಾಕಿರೋದು ಜೊತೆಗೆ ಈಗ ನೋಡಿರಿ ಏನಂದ್ರೆ ಮಧ್ಯಾಹ್ನದ ಅಡುಗೆ ಹೋಳಿಗೆ ಮಾಡಬೇಕು ಹಬ್ಬ ಅಂದಮೇಲೆ ಹೋಳಿಗೆಗೆನೆ ಭಾಳ ಟೈಮ್ ಹಿಡಿದ್ಬಿಡ್ತೈತಿ ಸೊ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡೀನಿ ನಾನು ಅಡುಗೆಗೆ ಸ್ವಲ್ಪ ಐಟಮ್ಸ್ ತರೋದಿತ್ತು ನಮ್ಮ ಮನೆಯವರು ಐಟಮ್ಸ್ ತರಕ್ಕೆ ಹೋಗಿದ್ದಾರೆ ಆಲ್ರೆಡಿ ನೆನ್ನೆ ಹೂ ತಂದಿಟ್ಟಿದ್ದರು ಈಗ ಮೇನ್ ಏನಪ್ಪ ಅಂದ್ರೆ ಬೂದುಗುಂಬಳಕಾಯಿ ಬೇಕಾಗಿತ್ತು ಸ್ವಲ್ಪ ಹಣ್ಣು ಆಮೇಲೆ ನನಗೆ ಹೋಳಿಗೆ ಮಾಡೋಕೆ ಉಂಡಿ ಬೆಲ್ಲ ಅಂತಾರೆ ರೀ ಈ ಕಡೆ ಆ ಬೆಲ್ಲ ತೊಗೊಂಡು ಬಾ ಅಂತ ಹೇಳಿದ್ನಿ ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಇತ್ತು ಸೊ ಅವನ್ನೆಲ್ಲ ತೊಗೊಂಬರಕ್ಕಂತ ಹೋಗಿದ್ದಾರೆ ಅಷ್ಟೊತ್ತಿಗೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿ ಬಂದ ತಕ್ಷಣ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡೇವಿ ಆದಷ್ಟು ಬೇಗ ಎಷ್ಟೇ ಬೇಗ ಅಂದ್ಕೊಂಡ್ರು ಈಗ ನೋಡಿರಿ ಟೈಮ್ ಆಗೈತೆ 8:30 ಎಷ್ಟೇ ಬೇಗ ಅಂದ್ಕೊಂಡ್ರು ಸ್ವಲ್ಪ ಟೈಮ್ ಹಿಡ್ದ ಹಿಡಿತೈತೆ ಪೂಜಾ ದಿವಸ ಮತ್ತು ನಾನು ಹಿಡ್ಕಲ್ ಸೀರೆ ಉಟ್ಕೊಂಡೇನಿ ನನ್ನ ಫೇವ್ರೇಟ್ ಈ ರೀತಿ ಐತೆ ನೋಡಿರಿ ನನಗೆ ಹಿಡ್ಕಲ್ ಸೀರೆ ಅಂದರೆ ಭಾಳ ಇಷ್ಟ ಹೋದಾಗೆಲ್ಲ ತೊಗೊಂಡು ಬರ್ತಿರ್ತೇನೆ ಅಂತ ಹೇಳ್ತಿರ್ತೇನೆ ನಾನು ಹೆಚ್ಚಾಗಿ ನನ್ನ ಫ್ರೆಂಡ್ಸ್ಗೂ ಕೂಡ ತಂದು ಕೊಡ್ತಿರ್ತೇನೆ ಅಷ್ಟು ಹುಚ್ಚು ನನಗೆ ಹಿಡ್ಕಲ್ ಸೀರೆ ಅಂದ್ರೆ ಸೊ ಈಗ ನೋಡಿರಿ ಇವತ್ತಿನ ಸ್ಪೆಷಲ್ ವ್ಲಾಗ್ನ ಶುರು ಮಾಡತ್ತೇನಿ ಹೆಂಗೆ ಹೆಂಗೆ ಇರ್ತೈತಿ ಯಾವ್ಯಾವ ರೀತಿ ನಮ್ಮ ಮನೆ ಆಯುಧ ಪೂಜೆ ಇರ್ತೈತಿ ಜೊತೆಗೆ ಇವತ್ತಿನ ಸ್ಪೆಷಲ್ ಡೇ ಹೆಂಗೆ ಹೋಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಸೊ ಮತ್ತೊಮ್ಮೆ ತಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಂಗಿಟ್ಟಿದ್ರು 4 ಮಾರ ಫ್ರಿಡ್ಜಿಂದ ಈಗ ಜಸ್ಟ್ ತೆಗೆದ್ನಿ ಪೂಜೆ ಮಾಡೋಕೆ ಒಂದಿಷ್ಟು ನಾನು ಈಗ ಆಲ್ರೆಡಿ ದೇವ್ರಿಗೆ ಇರಿಸಿದ್ದೀನಿ ಇನ್ನು ಉಳಿದಿರೋದೆಲ್ಲ ಕಾರ್ಗೆ ಬೈಕಿಗೆ ಮತ್ತು ಬಾಗಿಲಿಗೆ ತೋರಣಕ್ಕೆಲ್ಲ ಏರ್ಸಾಕಂತಿಟ್ಟೇನಿ ದೇವ್ರ ಮನೆಯೊಳಗಂತೂ ಆಲ್ರೆಡಿ ಏರ್ಸಿಟ್ಟೇನಿ ಇನ್ನೇನಿದ್ರು ಉದ್ದಿನ ಕಡ್ಡಿ ಅಷ್ಟೇ ಬೆಳಗ್ಬೇಕು ದೇವ್ರ ಮನೆಯೊಳಗೆ ಅಷ್ಟು ಕೆಲಸ ಬಾಕಿ ಇಡ್ಸೇನೀಗ ಅಷ್ಟು ಕೆಲಸ ಬಾಕಿ ಇಟ್ಟೇನೆ ಅಷ್ಟು ಹಂಗೆ ಪೂಜೆ ಮಾಡೋಕೆ ಕೆಂಪು ವಸ್ತ್ರ ತರಿಸಿದ್ನಿ ನನಗೆ ಇಂಥವು 2-3 ಬೇಕಾಗಿದ್ವು ಒಂದು ಪೀಸ್ ಇತ್ತಂಥೇಳಿ ಒಂದು ತಂದರು ಅದನ್ನ ಹೇಳತ್ತಿದ್ನಿ ಇನ್ನೆರಡು ನಂಗೆ ಬೇಕೇ ಬೇಕ್ರಿ ಪೂಜೆ ಮಾಡುವಾಗ ಬೇಕಾಗ್ತಾವಂಥೇಳಿ ಅದಾದಮೇಲೆ ಗಾಡಿಗಳಿಗೆಲ್ಲ ನಾನು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣೆಲ್ಲ ಪೂಣ್ಸಿ ಇಡತ್ತಿದ್ನಿ ಇದನ್ನು ನಿನ್ನೆ ರಾತ್ರಿನ ಮಾಡಿಟ್ಕೋಬೇಕಂದ್ರೆ ಐಟಮ್ಸ್ ಎಲ್ಲ ತಂದಿರಲಿಲ್ಲ ಬೆಳಿಗ್ಗೆ ತಂದ್ರೆ ಆಯ್ತು ಬೇಗ ಹೋಗಿ ಅಂದ್ಕೊಂಡು ನಮ್ಮ ಮನೆಯವ್ರು ತಂದು ಕೊಟ್ಟಿರಲಿಲ್ಲ ಇವಿಷ್ಟೆಲ್ಲ ಪೂಣ್ಸಿಟ್ಟಿದ್ರೆ ಇದೊಂದು ಸ್ವಲ್ಪ ಟೈಮ್ ಉಳಿತಿತ್ತು ಅಂತ ಅನ್ಸತ್ತಿತ್ತು ನನಗೆ ಇದಕ್ಕೂ ಸ್ವಲ್ಪ ಟೈಮ್ ಹಿಡಿತ್ರಿ ಇವ ಸಣ್ಣ ಪುಟ್ಟ ಟೈಮನ್ನು ಎಲ್ಲ ಸೇರಿಸಿ ಬೆಳಗ್ಗೆ ಲೇಟ್ ಆಗಿಬಿಡ್ತೈತೆ ಪೂಜೆ ಮಾಡೋಕ್ಕೆ ಹಂಗೆ ಈ ಸೂಜಿನ ವರ್ಷಕ್ಕೆ ಒಂದೇ ಸಾರಿ ಯೂಸ್ ಮಾಡ್ತೇವಲ್ರಿ ಒಂದು ಡಬ್ಬ ಒಳಗೆ ಸೇಫಾಗಿ ಇಟ್ಟಿರ್ತೈತಿ ಯಾವಾಗ ಅದು ಮಿಸ್ ಆಗಿತ್ತು ಗೊತ್ತಾಗಲಿಲ್ಲ ಬೆಳಗ್ಗೆ ಬೆಳಗ್ಗೆ ಹುಡ್ಕಾಡಿ ಸಾಕಾಯಿತು ಜಸ್ಟ್ ಈಗ ಸಿಕ್ತು ಮತ್ತು ನೋಡ್ರಿ ಈಗ 2 ಬೈಕ್ಗೆ ಮತ್ತು ಕಾರ್ಗೆ 2 ಸೈಕಲ್ಗೆ ಸೇರಿಸಿ ಎಲ್ಲ ರೆಡಿ ಮಾಡಿ ಇಟ್ಟೇನಿ ಅದಾದಮೇಲೆ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡತ್ತಿದ್ರು ಮಾಲಿ ಎಲ್ಲ ಹಾಕಿ ಗಾಡಿಗಳಿಗೆ ಇನ್ನು ಪೂಜೆ ಶುರು ಮಾಡಬೇಕು ಅದು ಅಂದ್ಕೊಳತ್ತಿದ್ನಿ ನೆನ್ನೆನೇ ಎಲ್ಲ ಅರ್ಧಂಬರ್ಧ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆದ್ರೂ ಇಷ್ಟು ಹೊತ್ತು ಹಿಡಿಯತ್ತೈತೆ ಅಂತೇಳಿ ಹೊರಗಡೆ ಗಾಡಿಗಳಿಗೆಲ್ಲ ಮಾಲಿ ಅಂದ್ರೆ ಹಾರ ಎಲ್ಲ ಹಾಕಿ ರೆಡಿ ಮಾಡುವಷ್ಟೊತ್ತಿಗೆ ನಾನು ಇಲ್ಲಿ ಒಳಗಡೆ ಇದೆಲ್ಲ ಕೆಲಸ ಮುಗಿಸ್ಕೊಳತ್ತಿದ್ದು ನೋಡಿರಿ ಬಾಗಿಲ್ದಾಗಲಿ ಟಿವಿದು ಫ್ರಿಜ್ದು ಮಿಕ್ಸರು ಗ್ಯಾಸ್ ಸ್ಟವ್ ಎಲ್ಲನೂ ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಇದ್ರದ್ದೆಲ್ಲ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಈಸಿ ಆಗ್ತೈತಿ ಹೊರಗಡೆ ಮತ್ತು ಅದೊಂದು ಟೈಮ್ ಹಿಡಿದ್ಬಿಡ್ತೈತಿ ಮತ್ತು ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಮಾಡೋದಂತ ಹೇಳಿ ಇದೊಂದು ಕೆಲಸ ಆದರೂ ಆಗ್ತೈತೆ ಅಂಥೇಳಿ ಮುಗಿಸ್ಕೊಳಕತ್ತಿದ್ನಿ
ನೆಕ್ಸ್ಟ್ ಇನ್ ಅಡುಗೆನೂ ಮಾಡಬೇಕ್ರಿ. ಅಡುಗೆದಂತೂ ಏನೂ ತಯಾರಿ ಮಾಡ್ಕೊಂಡಿಲ್ಲ ನಾನು. ಪೂಜೆ ಮುಗಿಸಿಂದನ ಅಡುಗೆ ತಯಾರಿ ಮಾಡ್ಕೋಬೇಕಂತ ಹೇಳಿ ಏನೇನೂ ಮಾಡಿಲ್ಲ. ಪ್ರಿಪ್ರೇಷನ್ ಇಲ್ಲ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೈತ್ರಿ. ಯಾವಾಗಲೂ ನಾನು ಹೆಚ್ಚಾಗಿ ಪ್ರತಿ ಹಬ್ಬದೊಳಗೂ ಈ ಥರ ಪೂಜೆ ಕೆಲಸ ಮಾಡ್ಕೊಂಡು ಮಾಡ್ಕೊತಾನೆ ಅಡುಗೆಗೆ ಇಡ್ತಿರ್ತೇನೆ. ಈ ಸಾರಿ ಎಲ್ಲ ಪೂಜೆ ಮುಗಿಸ್ಕೊಂಡನ ಅಡುಗೆ ಮಾಡೋಣ ಅಂದ್ಕೊಂಡು ಇನ್ನೂ ಏನೂ ಮಾಡೇ ಇಲ್ಲ ನಾನು. ಅದೊಂದು ಸ್ವಲ್ಪ ಟೆನ್ಷನ್ ಆಗತ್ತೈತಿ, ಯಾಕಂದ್ರೆ ಪೂಜೆ ಮುಗಿದ ತಕ್ಷಣ ಸ್ವಲ್ಪ ಎಲ್ರಿಗೂ ಹಸುವಾಗಿಬಿಟ್ಟಿರ್ತೈತಿ, ಊಟ ಕೊಡೋಣ ಶುರು ಮಾಡಿಬಿಡ್ತಾರೋ. ನಾನು ಅಡುಗೆ ಮಾಡಿ ಊಟ ಕೊಡೋವ್ರಿಗೂ ಅವ್ರಿಗೆ ಪೇಷನ್ಸ್ ಇರೋಂಗಿಲ್ಲ, ಹಸಿವು ಹಸಿವು ಅಂತ ಶುರು ಮಾಡಿರ್ತಾರೋ. ಸೊ ಅದನ್ನು ಬೇಗ ಬೇಗ ಮಾಡ್ಕೋಬೇಕು. ಮತ್ತು ಈಗ ನಾನು ಏನು ಪಣತಿ ಒಳಗೆ ದೀಪ ಹಾಕಿದ್ನಲ್ಲ ರೀ, ಆ ದೀಪ ಏನು ಮಾಡಬೇಕಂದ್ರೆ ಆಯುಧ ಪೂಜೆ ಮಾಡ್ತೀವಲ್ಲ ಅಲ್ಲಿ ಇಡಬೇಕು ಆ ಪಣತಿನ. ಸೊ ನೋಡಿರಿ ಇಲ್ಲಿ ಕೆಳಗಿಟ್ಟೇನೆ, ಜಸ್ಟ್ ಸಣ್ಣ ಪುಟ್ಟ ಐಟಮ್ಸ್ ಇಟ್ಟೇನೆ ಅಷ್ಟೇ ನಾನು ಆಯುಧ ಪೂಜೆಗೆ ಅಂಥೇಳಿ. ನೋಡಿರಿ ಎಲ್ಲ ಪೂಜೆ ಆಯಿತು, ಎಷ್ಟು ಚಂದ ಕಾಣತೈತಿ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಆಯುಧ ಪೂಜೆ ದಿನ ಕಡ್ಲಿ ಬೇಳೆ ಹೋಳಿಗೆ ಮಾಡಲೇಬೇಕ್ರಿ, ಹಾಗಾಗಿ ಅದನ್ನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆಯುಧ ಪೂಜೆಗೆ ಹೆಚ್ಚಾಗಿ ಈ ಗಾಡಿಗಳದೆಲ್ಲ ಪೂಜೆ ಮಾಡೋದ ಟೈಮ್ ಹಿಡಿತೈತ್ರಿ, ಜಾಸ್ತಿ ಗಾಡಿಗಳಿದ್ದಾರೆ ಜಾಸ್ತಿ ಟೈಮ್ ಹಿಡಿದೇ ಹಿಡಿತೈತಿ. ಸೊ ಹಾಗಾಗಿ ಎಲ್ಲನೂ ಪೂಜೆ ಮಾಡತ್ತಿದ್ವಿ, ವರ್ಷದಾಗ ಒಮ್ಮೆ ಬರ್ತೈತೆ ಅಂದಮೇಲೆ ಎಲ್ಲ ಭಕ್ತಿಯಿಂದ ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಡೀಪಾಗಿ ಪೂಜೆ ಮಾಡ್ತೀವಿ ಪ್ರತಿ ವರ್ಷ ಆಯುಧ ಪೂಜೆಗೆ. ನಾನು ಅಡುಗೆ ಕೆಲಸ ಶುರು ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಎಷ್ಟು ಬೇಗ ಮಾಡಬೇಕಪ್ಪ ಅಂದ್ರೂ 12 ಗಂಟೆ ಆಗೇ ಬಿಡ್ತು. ಆದ್ರೂ ನಾನು ಪೂಜೆ ಮಾಡ್ಕೊತಾನೆ ಅನ್ನ ಮಾಡಿಟ್ಟಿದ್ದೀನಿ, ಅನ್ನ ಫುಲ್ ತಣ್ಣಗಾಗಲಿ ಅಂತೇಳಿ, ಯಾಕಂದರೆ ಪುಳಿಯೋಗರೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಸ್ವಲ್ಪ ಅನ್ನ ಆರಬೇಕಲ್ಲ, ಹಾಗಾಗಿ ಪುಳಿಯೋಗರೆಗೆ ಎಷ್ಟು ಬೇಕಲ್ಲ ಅಷ್ಟು ಅನ್ನ ತೆಗ್ದಿಡತ್ತಿದ್ನಿ ಆರಕ್ಕೆ. ಬಿಸಿ ಬಿಸಿಯಾಗಿ ಮಾಡೋಕೆ ಹೋದ್ರೆ ಒಂಥರ ಅಷ್ಟು ಚಲೋ ಆಗಂಗಿಲ್ಲ ರೀ, ಫುಲ್ ತಣ್ಣಗಾಗಲಿ, ಆಮೇಲೆ ಪುಳಿಯೋಗರೆ ಒಗ್ಗರಣೆ ಹಚ್ಚೋನು, ಆಮೇಲೆ ಉಳಿದಿರೋ ಅನ್ನನ ಅನ್ನ ಮತ್ತು ರಸಮ್ ಮಾಡತ್ತಿದ್ದೆ ನಾನು, ಟೊಮೆಟೊ ರಸಮ್ಮು. ಸೊ ಅದಕ್ಕೆ ಬಿಸಿದನ್ನು ಅನ್ನ ಇರಲಿ ಅಂತ ಕುಕ್ಕರ್ದಾಗ ಇಟ್ಟಿನಿ, ಜೊತೆಗೆ ಟೊಮೆಟೊ ಕುದಿಯಾಕಿಟ್ಟೇನಿ ಟೊಮೆಟೊ ರಸಮ್ಗೆ. ಮತ್ತು ಹೋಳಿಗೆಗಂತೂ ಅದನ್ನು ಪ್ರಿಪ್ರೇಷನ್ ಮಾಡಿಟ್ಟಿದ್ದೇನೆ, ಹೋಳಿಗೆಗೆ ಅನ್ನ ರಸಮ್ಮು ಪುಳಿಯೋಗರೆ ಮತ್ತು ಹೋಳಿಗೆ ಶಾಂಡ್ಗಿ ಸೈಡ್ ಏನಾದರೂ ಒಂದು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೇನು ಅಷ್ಟೇ ನೋಡಿರಿ. ಮತ್ತು ಇದಕ್ಕಿಂತ ಹೆಚ್ಚು ವೆರೈಟಿ ಮಾಡೋಕ್ಕಾಗಂಗಿಲ್ಲ, ಭಾಳ ಟೈಮ್ ಹಿಡಿದ್ಬಿಡ್ತೈತಿ. ಪುಳಿಯೋಗರೆ ಜೊತೆ ಸ್ವಲ್ಪ ಚಟ್ನಿನೂ ಮಾಡೀನಿ, ಚಟ್ನಿ ಇದ್ರೆ ಟೇಸ್ಟ್ ಇರ್ತೈತೆ ಅಂಥೇಳಿ, ಜೊತೆಗೆ ಟೊಮೆಟೊ ರಸಮ್ ಕೂಡ ರೆಡಿ ಆಗೈತಿ. ಡೈಲಿ ಅಂತೂ ಸ್ಪೆಷಲಾಗಿ ಬೇಳೆ ಸಾಂಬಾರು ಅದು ಇದು ಮಾಡ್ಕೊತಾನೆ ಇದ್ನಿ, ಹಾಗಾಗಿ ಬೇಳೆ ಸಾಂಬಾರು ಯಾಕೋ ಬೇಡ ಅನಿಸಿತ್ರಿ, ಹಾಗಾಗಿ ಟೊಮೆಟೊ ರಸಮ್ ಮಾಡಿದ್ನಿ ಇವತ್ತು. ಜೊತೆಗೆ ಹೋಳಿಗೆನೂ ಮಾಡಿ ಆರಾಕಿಟ್ಟಿದ್ನಿ, ಎಷ್ಟು ಬೇಕಲ್ಲ ಅಷ್ಟು ಮಾಡೇನಿ ರೀ, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಹೋಳಿಗೆನ ನಾನು. ಸ್ನೇಹಿತರೆ ಈಗ ಟೈಮು 3 ಗಂಟೆ, ಊಟ ಎಲ್ಲ ಆಯಿತು, ರೆಸ್ಟ್ ಮಾಡಬೇಕು ಸ್ವಲ್ಪ. 4 ಗಂಟೆಗೆ ದಸರಾ ಡ್ರೋನ್ ಶೋ ನೋಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇನಿ, ನನ್ನ ಫ್ರೆಂಡ್ ರಜನಿ ಇದಾರಲ್ಲ ಅವ್ರ ಜೊತೆ ಹೋಗ್ಬೇಕಂತ ಅಂದ್ಕೊಂಡೇನಿ. ಸೊ ರೆಡಿ ಆದಮೇಲೆ ಸಿಗ್ತೇನೆ, ಒಂದು 10 ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ರೆಡಿ ಆಗ್ಬೇಕು ಅಂದ್ಕೊಂಡೇನಿ, ಯಾಕಂದರೆ ಬೆಳಗಿನ ಒಂದು ಚೂರು ಕುಂತಿಲ್ಲ ರೀ, ಬರೀ ಓಡಾಡೋದು ಕೆಲಸ ಅಂತಿದ್ದಾಗೈತಿ. ಸೊ ಅದಾದಮೇಲೆ ನಾನು ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಹಂಗೆ ಶಾರ್ಪ್ 4 ಗಂಟೆಗೆ ಮನೆ ಬಿಟ್ವಿ, ಅದು ಪ್ರೋಗ್ರಾಮ್ ಶುರು ಆಗೋದು 1:30 ಮುಂದನ, ಆದರೆ ಅಲ್ಲಿ ನಾವು ಬೇಗ ಇದ್ದಷ್ಟು ಸೀಟ್ ಸಿಗ್ತಾವ್ರಿ, ಹಾಗಾಗಿ ಜೊತೆಗೆ ಟ್ರಾಫಿಕ್ನೂ ಸಿಕ್ಕಾಪಟ್ಟೆ ಇರ್ತೈತಿ. ನಮ್ಮ ಹತ್ರ VIP ಪಾಸ್ ಐತ್ರಿ, VIP ಪಾಸ್ ಇದ್ರೂ ಸೀಟ್ ಏನು ರಿಸರ್ವ್ ಇರೋದಿಲ್ಲ, ಯಾರು ಬೇಗ ಹೋಗಿ ಕೂತ್ಕೋತಾರಲ್ಲ ಅದ್ರ ಮೇಲೆ ಡಿಪೆಂಡು ಸೀಟ್ಸು. ನಾನು ರಜನಿ ಮತ್ತು ಅವ್ರ ಮಗಳು ವಿದಾತ್ರಿ, ಅವ್ರ ಮಗ ಕಾತ್ವಿಕ್ಕು ಮತ್ತು ಚಿಂಟು ಹೋಗತ್ತಿದ್ವಿ. ನನ್ನ ಜೊತೆ ರಜನಿ ಇದ್ದಾರೆ, ರಜನಿ ಫುಲ್ ಟೈರ್ಡ್ ಆಗಿಬಿಟ್ಟಿದಾರಲ್ಲ, ನಡೀರಿ ನಡೀರಿ. ಚಿಂಟು ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಬಂದ, ನಾನು ಈಗ ಗೊತ್ತಾಗತ್ತೆ ಅವನಿಗೆ ಓಡಾಡಿ ಓಡಾಡಿ ಎಷ್ಟು ಕಷ್ಟ ಆಗ್ತೈತಿ ಹೊರಗಡೆ ಬಂದ್ರ ಅಂತೇಳಿ. ಮನೆಯಾಗಿದ್ದಾಗ ಬರೀ ಹೇಳ್ತಾ ಇರ್ತಾನು ಹೊರಗಡೆ ಹೋಗೋಣ ದಸರಾ ನೋಡಕ್ಕೆ ಹೋಗೋಣ ಅಂತೇಳಿ. ದಸರಾ ನೋಡೋದು ಎಷ್ಟು ಕಷ್ಟ ಅನ್ನೋದು ಚಿಂಟುಗೂ ಗೊತ್ತಾಗೈತೆ ಈಗ. ಅಲ್ಲ ಚಿಂಟು ಹೆಂಗೆ ಖುಷಿ, ಅವಾಗಿಂದ ಕಾಲು ಅನ್ನೋ ತಾನು ಫುಲ್ 2 ರೌಂಡ್ ಹೊಡೆದು ಈಗ ಗ್ರೌಂಡ್ನ. 8, 1, 2, 3, 4, 5, 6 ಅಂತ ಭಾಳ ಅದಾವ, ಅದ್ರೊಳಗೆ ನಾವು Gate 3 ಎಂಟ್ರಿ ಆಗತ್ತೇವೆ. 6 ಬಂದ್ವಿ, 6, 5, 4, 3 ಅಲ್ಲಿ ನಡೆದು ನಡೆದು ಸುಸ್ತಾಯಿತು.
ಹಂಗೆ ನಾವು ಮನೆ ಬಿಟ್ಟಾಗ 4 ಗಂಟೆ ಆಗಿತ್ತು ರೀ. ಇಲ್ಲಿ ಬಂದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 5 ಗಂಟೆ ಮೇಲೇ ಆಗಿತ್ತು. ಯಾಕಂದ್ರೆ ಟ್ರಾಫಿಕ್ ಭಾಳ ಇತ್ತು, ಒನ್ ವೇ ಮಾಡಿಬಿಟ್ಟಿದ್ರೆ ಎಲ್ಲ ಕಡೆ, ಹಾಗಾಗಿ ಸುತ್ತಾಕಿ ಸುತ್ತಾಕಿ ಬರಬೇಕು. ಇವೆಲ್ಲ VIP ಸೀಟ್ಸ ನೋಡ್ರಿ ಎಷ್ಟು ರಶ್ ಅದಾವ ಅಂಥೇಳಿ. ನಾವು ಬರೋ ಅಷ್ಟೊತ್ತಿಗೆ ಸೀಟೂ ಇರಲಿಲ್ಲ, ಒಂದು ಸೀಟು ಇರಲಿಲ್ಲ, ಎಲ್ಲ ಫುಲ್ ಆಗಿದ್ದವು. ಕೆಲವೊಬ್ಬರ ಕಡೆ ಕೇಳಿ ಇಸ್ಕೊಂಡ್ವಿ ಎಕ್ಸ್ಟ್ರಾ ಒಂದೊಂದು ಚೇರ್ ಇಟ್ಕೊಂಡಿದ್ರಲ್ಲ, ಅವ್ರ ಹತ್ರ ಎಲ್ಲ ಒಂದೊಂದು ಚೇರ್ ಕಲೆಕ್ಟ್ ಮಾಡಿ ಎಲ್ಲರೂ ಒಂದೊಂದು ಚೇರ್ ಮಾಡಿಕೊಂಡು ಕೂತ್ಕೊಂಡ್ವಿ. ನೋಡಿ ಎಷ್ಟು ರಶ್ ಐತೆ ಅಂಥೇಳಿ. ಪ್ರೋಗ್ರಾಮ್ ಶುರು ಆಗಿಲ್ಲ ಇನ್ನೂ, ಈಗ ಶುರು ಮಾಡತ್ತಿದ್ರು. ಸೊ ನೋಡಿ ಎಲ್ಲರೂ ಎಷ್ಟು ಜೋಶಿಂದ ಇದ್ರು ಅಂಥೇಳಿ. ಈಗ ನೆಕ್ಸ್ಟು ಡ್ರೋನ್ ಶೋ ಶುರು ಆಗೋದೈತ್ರಿ. 1,500ಕ್ಕಿಂತ ಹೆಚ್ಚು ಡ್ರೋನ್ಸ್ ಉಪಯೋಗಿಸಿದ್ರು. ನೋಡ್ರಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದು ನಾನು ರಜನಿ ಮನೆಗೆ ಹೊರಟೇವಿ. ಇದಾತ್ರಿ ಮತ್ತು ಚಿಂತು ಇಲ್ಲೇ ಇದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ರಜನಿ? ಡ್ರೋನ್ ಶೋ ತುಂಬ ಚೆನ್ನಾಗಿತ್ತು. ಒಂಥರ ಏನು ಬೋರಿಂಗ್ ಅನಿಸ್ಲಿಲ್ಲ, ಸ್ಟಾರ್ಟ್ ಆಗೋವರೆಗೂ ಮಾತ್ರ ಒಂಥರ ಜನ ರಶ್ಶು ಅದೇ ಬೇಜಾರು, ಅದೊಂದು ಬೇಜಾರಾಯಿತು. ಹೋಗೋರು ಬರೋರು ಒಂಥರ ಮೇಲ್ ಬಿದ್ದಂಗೆ ಅನಿಸ್ತಾ ಇತ್ತು ಒಂದೊಂದು ಟೈಮು, ಮತ್ತೆ ಆ ಶೋ ನೋಡಿದಾಗ ಎಲ್ಲ ಮರ್ತಂಗೆ ಅನಿಸ್ತಾ ಇತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಾನು ಮೈಸೂರಿಗೆ ಇಷ್ಟು ವರ್ಷ ಆಯ್ತು ಬಂದು ಲೈವ್ ಆಗಿ ನೋಡಲಿಲ್ಲ. ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ಫುಲ್ ಖುಷಿ ಆಯಿತು. ಒಂಥರ ಈ ಡ್ರೋನ್ ಶೋ ನೋಡಿದಾಗಂತೂ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅನ್ನೋ ಥರ ಫೀಲಿಂಗ್ ಆಯಿತು, ಅಷ್ಟು ಚೆಂದಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು, ಏನು ತೊಂದರೆ ಇಲ್ಲ, ಫುಲ್ ಖುಷಿ ಪಟ್ಟರು ಮಕ್ಕಳು ಕೂಡ. ಮುಗಿಯೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು, ನಾವು ಮನೆ ಬಿಟ್ಟಾಗ 4 ಗಂಟೆ, ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಒಳಗಡೆ ಬರೋ ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತಲ್ಲ ರಜನಿ? ಹಾಂ, 5:30. ಹಾಂ ನೋಡಿರಿ, ನಾವು ಮೈಸೂರೊಳಗೆ ಇದ್ದೇನೆ ಇಲ್ಲ, 1.5 ಗಂಟೆ ಬೇಕಾಯಿತು. ಈಗ ಶೋ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟೇವಿ. ಸ್ವಲ್ಪ ಹಸು ಹಸು ಅನ್ಸತ್ತೈತಿ. ಶೋ ಎಲ್ಲ ನೋಡಬೇಕಾದ್ರೆ ಯಾವ ಹಸುವೂ ಇರಲಿಲ್ಲ, ಈಗ ಸ್ವಲ್ಪ ಹಸು ಹಸು ಅನ್ಸಾಕತ್ತೈತಿ. ಮನೆಗೆ ಹೋಗಿ ಊಟ ಮಾಡಬೇಕು, ಮಲ್ಕೋಬೇಕು. ನಮ್ಮದು ಆಯುಧ ಪೂಜೆ ಎಲ್ಲ ಮಾಡಿ ಸೀದಾ ಹೆಂಗಿತ್ತು ಹಾಗೆ ಮನೆ ಬಿಟ್ಟು ಬಂದೇನೆ. ಅದೊಂದು ಸ್ವಲ್ಪ ಎಲ್ಲ ಮುಗಿಸ್ಕೋಬೇಕು, ಕ್ಲೀನ್ ಮಾಡಬೇಕು. ಚಿಂಟು ಮತ್ತೆ ಹಾಯ್ ಹೇಳಿ ವಿದಾತ್ರಿ. ವಿದಾತ್ರಿ ಚಿಂಟು ಅಂತೂ ಫುಲ್ ಖುಷಿ ಪಟ್ರು, ಬೈಕ್ ಎಲ್ಲ ಬಂತಲ್ಲ ಎಲ್ಲ ಎಲ್ಲ ಖುಷಿ ಪಟ್ರು ಫುಲ್. ಒಂಚೂರು ವಿದಾತ್ರಿ ಇಷ್ಟೊತ್ತಿಗೆ ನಿದ್ದೆ ಮಾಡ್ತಿದ್ಲು, ಎಲ್ಲ ಇಂಟ್ರೆಸ್ಟ್ ಕೊಟ್ಟು ನಿದ್ದೆ ಇಲ್ಲೇನೆ ನೋಡತ್ತಾಳಲ್ಲ ವಿದಾತ್ರಿ. ಯಾವ್ದು ಇಷ್ಟ ಆಯ್ತು ನಿನ್ಗೆ, ಯಾವ್ದು ಇಷ್ಟ ಆಯ್ತು?
ಡ್ರೋನ್ ಶೋ. ಚಿಂಟು ನಿಮಗೆ ಡ್ರೋನ್ ಶೋ ಲೈವ್ ಆಗಿ ನೋಡಿದ್ರೇನೆ ಅದೊಂದು ಮಜಾ. ಮತ್ತೆ ಇದು ಮತ್ತೇನು ಯಾವುದು ಪಂಜನ ಕವಾಯಿತು? ಲಾಸ್ಟ್ ಲಾಸ್ಟ್ ಅಲ್ಲಿ ಇತ್ತಲ್ಲ ಪಂಜನ ಕವಾಯಿತು, ನಿಜವಾಗ್ಲೂ ಫುಲ್ ಖುಷಿ ಅನಿಸ್ತು. ಒಂಥರ ಬರ್ಬೇಕು ಮೈಸೂರಿಗಿದ್ದ ನೋಡಿ ನಾವು. ಬೈಕ್ ರೈಡ್ ಹಾರ್ಸ್ ಅದು ಚೆನ್ನಾಗಿ ಖುಷಿ ಆಯ್ತು ನೋಡಿ. ಮನೆ ಒಳಗೆ ನಾವು ಅಂದ್ರೆ ಹೌಸ್ ವೈಫ್ ಅಂದ್ರೆ ಬರೀ ಮನೆ ಕೆಲಸ ಅದು ಇದು ಅಂತಲೇ ಕೆಟ್ಟೋಗ್ಬಿಡುತ್ತೆ. ಯಾವಾಗ್ಲೂ ಇದ್ದೇ ಇರುತ್ತೆ, ಇವಾಗ ಹೋಗಿ ಮಾಡ್ಬೇಕು ಕೆಲಸ. ಅದು ಮಾತ್ರ ವೇಟ್ ಮಾಡ್ತಾ ಇರುತ್ತೆ, ಬಿಟ್ಟಿದ್ದಲ್ಲ ಮನೆಗೆ ಹೋಗಿ ಮಾಡ್ಲೇಬೇಕು. ಸೊ ಮನೆಗೆ ಹೋದ್ಮೇಲೆ ಸಿಗ್ತೇನೆ ನಾನು ನಿಮ್ಗೆ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೈತಿ, ನಾನು ರಜನಿ ಮೊಬೈಲ್ ಇಂದ ವ್ಲಾಗ್ ಮಾಡತ್ತೀನಿ, ಆಮೇಲೆ ಸಿಗ್ತೇನೆ. ಸೊ ಸ್ನೇಹಿತರೆ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ಮನೆಗೆ ಬರುವಷ್ಟೊತ್ತಿಗೆ 11 ಗಂಟೆ ಆಗಿತ್ತು, ಮತ್ತು ಊಟ ಮಾಡಿ ಮಲಗೋಷ್ಟೊತ್ತಿಗೆ ಲೇಟ್ ಆಯಿತು ಫುಲ್. ಹಾಗಾಗಿ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಚಿಂಟೂ ಕೂಡ ಇಲ್ಲೇ ಅದ ನೋಡಿರಿ. ಇವತ್ತು ಶನಿವಾರ ಬೆಳಗ್ಗೆ 9 ಗಂಟೆ. ಈಗ ನಾನು ಸ್ವಲ್ಪ ಮಾತಾಡಿ ನಿನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ನಿನ್ನೆ ಆಯುಧ ಪೂಜೆ ಆಗಲಿ, ದಸರಾ ಡ್ರೋನ್ ಶೋ ಆಗಲಿ, ಎಲ್ಲ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೇನಿ, ಡ್ರೋನ್ ಶೋದಾಗಲಿ ನಮ್ಮ ಮನೆ ಆಯುಧ ಪೂಜೆದ್ದಾಗಲಿ. ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.